ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ವಿಡಿಯೋ ಸೋಮವಾರ ಮತ್ತೆ ಮಾರುಕಟ್ಟೆ ಕೆಳಕ್ಕೆ. ಶುಕ್ರವಾರ ರಾತ್ರಿ ಯುರೋಪಿಯನ್ ಹಾಗೂ ಯು ಎಸ್ ಮಾರ್ಕೆಟ್ಸು ಎಲ್ಲ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಹಾಗೂ ಯು ಎಸ್ ಹಾಗೂ ಯುರೋಪಲ್ಲಿ ಇನ್ಫ್ಲೇಷನ್ ಇನ್ನೂ ಜಾಸ್ತಿ ಇದೆ. ಅದಕ್ಕೋಸ್ಕರನೇ ಅಲ್ಲಿರುವ ಸೆಂಟ್ರಲ್ ಬ್ಯಾಂಕ್ಸು ಇಂಟ್ರೆಸ್ಟ್ ರೇಟ್ಸನ್ನು ಜಾಸ್ತಿ ಮಾಡ್ತಾ ಬರ್ತಾಯಿದ್ದಾರೆ. ಹಾಗೂ ಚೈನಾ ಎಕನಾಮಿಕ್ ಡೇಟಾ ಪ್ರಕಾರ ಸದ್ಯಕ್ಕೆ ಎಕಾನಮಿ ಸ್ಲೋ ಆಗಿ ಗ್ರೋ ಆಗ್ತಾ ಇದೆ, ಎಕ್ಸ್ಪೆಕ್ಟೇಷನ್ಗಿಂತ ಕಮ್ಮಿಯಾಗಿ ಗ್ರೋ ಆಗ್ತಾ ಇದೆ. ಅದಕ್ಕೋಸ್ಕರನೇ ಎಷ್ಟೋ ಕಂಟ್ರೀಸು ಚೈನಾ ಮೇಲೆ ರಿಲೈ ಆಗೋದು, ಚೈನಾ ಮೇಲೆ ಡಿಪೆಂಡ್ ಆಗೋದಕ್ಕೆಲ್ಲ ಪ್ರಾಬ್ಲಮ್ ಆಗಲಿ ಶುರು ಆಗಿದೆ, ಇನ್ಕ್ಲೂಡಿಂಗ್ ಯು ಎಸ್. ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ಸ್ ಪರ್ಫಾರ್ಮೆನ್ಸು 18ನೇ ತಾರೀಕು ಆಗಸ್ಟು ಶುಕ್ರವಾರ ಹಾಂಗ್ಕಾಂಗ್ ಮಾರ್ಕೆಟ್ಸು 2.09% ಇತ್ತು, ಜಪಾನು 0.56% ಡೌನು, ಜರ್ಮನಿ 0.66% ಡೌನು, ಫ್ರಾನ್ಸು 0.39% ಡೌನು, ಯು ಕೆ 0.66% ಡೌನು, ನ್ಯಾಷ್ಡ್ಯಾಕು 0.2% ಡೌನು, ಹಾಗೂ ನಮ್ಮ ನಿಫ್ಟಿನೂ 0.28% ಡೌನ್ ಆಗಿತ್ತು. ಹ್ಯಾಂಗ್ಸೆಂಗ್ ಇಂಡೆಕ್ಸ್, ಇದು ಹಾಂಗ್ಕಾಂಗ್ದು ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸು, ಅದು ಆಲ್ರೆಡಿ ಬೇರ್ ಮಾರ್ಕೆಟ್ ಎಂಟರ್ ಆಗಿದೆ. ಯಾಕಂದರೆ ರೀಸೆಂಟ್ ಪೀಕಿಂದ 20%ಕ್ಕಿಂತ ಜಾಸ್ತಿ ಬಿದ್ದಿದೆ. ಯಾವುದೇ ಒಂದು ಟೈಮು 20%ಕ್ಕಿಂತ ಜಾಸ್ತಿ ಬಿದ್ದರೆ ಅದಕ್ಕೆ ಬೇರ್ ಮಾರ್ಕೆಟನ್ನು ಕರಿತೀವಿ. ಚೈನೀಸ್ ಸ್ಟಾಕ್ ಮಾರ್ಕೆಟ್ಸು ಸದ್ಯಕ್ಕೆ ಲೋವೆಸ್ಟ್ ಲೆವೆಲ್ ಇದೆ ಸಿನ್ಸ್ ನವಂಬರ್ 2022, ಅಂದರೆ 9 ತಿಂಗಳು ಲೋಲ್ ಇದೆ. ಚೈನೀಸ್ ಪ್ರಾಪರ್ಟಿ ಮಾರ್ಕೆಟು ಈ ವರ್ಷ 2023ಯಲ್ಲಿ ತುಂಬ ಬಿದ್ದಿದೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಇಂಡಿಯಾದು ಇನ್ಫ್ಲೇಷನ್ ಫಿಗರ್ಸ್ ಹಾಕಿದ್ದೀನಿ. ಜಾನ್ವರಿ ಟು ಜೂನ್ ಒಳಗೆ ಕಮ್ಮಿ ಕಮ್ಮಿ ಆಗ್ತಾ ಹೋಗ್ತಾ ಇತ್ತು. 6.52% ಇನ್ಫ್ಲೇಷನು, 6.44, 5.66, 4.7, 4.25, 4.81. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ತುಂಬ ಕಮ್ಮಿಯಾಗಿತ್ತು. ಆದರೆ ಜುಲೈ 2023ಯಲ್ಲಿ ಸರ್ಪ್ರೈಸ್ ಆಗಿ 7.44% ಆಗಿದೆ ಇನ್ಫ್ಲೇಷನು. ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಫಿಗರ್ಸ್ ಇಂಡಿಯಾದು ಅಷ್ಟೇನು ಜಾಸ್ತಿ ಆಗಿಲ್ಲ, ಒಂಥರ ಡಲ್ ಆಗಿದೆ ಸದ್ಯಕ್ಕೆ. ಇನ್ಫ್ಲೇಷನ್ ಆ್ಯಕ್ಚುಲಿ ಯಾಕೆ ಜಾಸ್ತಿ ಆಗಿದೆ ಅಂದರೆ ವೆಜಿಟೇಬಲ್ ಪ್ರೈಸಸ್ ತುಂಬ ಜಾಸ್ತಿ ಆಗಿತ್ತು ಜುಲೈ ತಿಂಗಳಲ್ಲಿ, ಅದಕ್ಕೋಸ್ಕರ ಇನ್ಫ್ಲೇಷನ್ ಓವರಾಲ್ ಫಿಗರ್ ಜಾಸ್ತಿ ಆಗಿದೆ. ಸೊ ಶಾರ್ಟ್ ಟರ್ಮ್ ಫ್ಯಾಕ್ಟರ್ಸ್ ಇಂಡಿಯಾದಲ್ಲೂ ಸ್ವಲ್ಪ ನೆಗೆಟಿವ್ ಆಗಿದೆ ಅಪಾರ್ಟ್ ಫ್ರಮ್ ಗ್ಲೋಬಲ್ ಫ್ಯಾಕ್ಟರ್ಸ್. ಮೇಜರ್ ಏಷ್ಯನ್ ಮಾರ್ಕೆಟ್ಸು ಮಂಡೇ ಮೋಸ್ಟ್ಲಿ ವೀಕ್ ಆಗಿ ಓಪನ್ ಆಗ್ಬೋದು. ಸೊ ಅದೇ ಥರ ವೀಕ್ ಆಗಿ ಓಪನ್ ಆದರೆ ಆವಾಗ ನಮ್ಮ ಮಾರ್ಕೆಟ್ಸು ವೀಕ್ ಆಗಿ ಓಪನ್ ಆಗುತ್ತೆ. ಸದ್ಯಕ್ಕೆ ಜನರಲ್ ಟ್ರೆಂಡು ಡೌನ್ ಟ್ರೆಂಡೇ, ಆದರೆ ಅಲ್ಲಿ ಇಲ್ಲಿ ಸಾಲ್ ರ್ಯಾಲೀಸ್ ಆಗೋ ಚಾನ್ಸಸ್ ಇದೆ. ಇದು ಒಂದು ಒಳ್ಳೆ ಸಿಚುವೇಶನ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ. ಯಾಕಂದರೆ ಸ್ಲೋ ಆಗಿ ಮಾರ್ಕೆಟು ಕಮ್ಮಿ ಆಗ್ತಾ ಇರುವಾಗ ಎಲ್ಲ ರೇಟ್ಸು ಕಮ್ಮಿ ಆಗುತ್ತೆ, ಆವಾಗ ಎಷ್ಟೋ ತಿಂಗಳು ಕಮ್ಮಿ ರೇಟಲ್ಲಿ ನಮ್ಮ ಎಸ್ ಇ ಪಿ ಮಾಡಲಿಕ್ಕಾಗುತ್ತೆ. ಆದರೆ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ಗೆ ಇದೊಂದು ಒಳ್ಳೆ ಟೈಮ್ ಅಲ್ಲ. ಯಾಕಂದರೆ ಈಗ ಬೈ ಮಾಡಿದರೆ ಇನ್ನೂ ಕೆಳಗೆ ಹೋಗೋ ಚಾನ್ಸಸ್ ಇರ್ತದೆ. ಸೊ ಅನ್ನೆಸೆಸರಿ ಹೋಲ್ಡ್ ಮಾಡಿ ವೇಟ್ ಮಾಡಬೇಕಾಗುತ್ತೆ ಯಾವಾಗ ರಿಕವರಿ ಆಗುತ್ತೆ ಅಂತ. ಸೊ ಶಾರ್ಟ್ ಟರ್ಮಿಗೆ ಸದ್ಯಕ್ಕೆ ಇಂಡಿಕೇಷನ್ ಇಲ್ಲ ಬೈ ಮಾಡಲಿಕ್ಕೆ. ಹಾಗೂ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಕಂಟಿನ್ಯೂಸ್ ಆಗಿ ಯಾವಾಗಲೂ ಬೈ ಮಾಡ್ಬೋದು. ಈ ಥರ ಸಿಚುವೇಷನ್ಸಲ್ಲಿ ಇನ್ನೂ ಒಂದು ಒಳ್ಳೆ ಚಾನ್ಸ್ ಸಿಗುತ್ತೆ. ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ಸ್ ತೊಗೊಂಡಿದ್ರೆ ಈ ಥರ ಮಾರ್ಕೆಟ್ ಆವಾಗ ಬೀಳ್ತಾರುವಾಗ ನೀವು ವೆಲ್ಕಮ್ ಮಾಡಬೇಕು, ಖುಷಿಯಾಗಿರಬೇಕು, ಭಯ ಪಡ್ಕೋಬಾರ್ದು. ಹಾಗೂ ಫರ್ದರ್ ಡೌನ್ ಟ್ರೆಂಡ್ ಆದರೆ ನೀವು ಸರ್ಪ್ರೈಸ್ ಆಗಲಿಕ್ಕೆ ಹೋಗಬೇಡಿ. ನಾವು ಸುಮಾರು ಫ್ಯಾಕ್ಟರ್ಸ್ ಕೊಟ್ಟಿದ್ದೀವಿ ಯಾಕೆ ಮಾರ್ಕೆಟ್ ಡಲ್ ಇರ್ಬೋದು ಅಂತ. ಮುಂದಿನ ವಾರ ಏನಾಗುತ್ತೆ ನೋಡಬೇಕಾಗುತ್ತೆ. 19,000 ಹತ್ತಿರ ಹತ್ರ ಬರುತ್ತಾ ಅಥವಾ ಹೀಗೆ ಇದೇ ಲೆವೆಲಲ್ಲಿ ಫ್ಲ್ಯಾಟಾಗಿ ಟ್ರೇಡ್ ಆಗುತ್ತಾ ಅಂತ. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೀರಿ ನಿಮ್ಮ ಅಭಿಪ್ರಾಯ ಏನಾಗ್ಬೋದು ಅಂತ. ಮಾರ್ಕೆಟ್ಸ್ ನೆಕ್ಸ್ಟ್ ವೀಕು ಪಾಸಿಟಿವ್ ಆಗಿ ಕ್ಲೋಸ್ ಆಗುತ್ತಾ, ನೆಗೆಟಿವ್ ಆಗಿ ಕ್ಲೋಸ್ ಆಗುತ್ತಾ, ಅಥವಾ ಮುಂದಿನ ವಾರ ಫ್ಲ್ಯಾಟ್ ಆಗಿರುತ್ತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.